ಹರಿಯಾಣ ಅಸೆಂಬ್ಲಿ ಎಲೆಕ್ಷನ್ ಅತ್ಯಂತ ಕುತೂಹಲವನ್ನು ಮೂಡಿಸಿತ್ತು. ಹಾಗೆ ಒಂದು ರೀತಿಯಲ್ಲಿ ಯಾರು ವಿನ್ ಆಗ್ತಾರೆ, ಅಲ್ಲಿ ಬಿಜೆಪಿ ವಿನ್ ಆಗುತ್ತಾ ಕಾಂಗ್ರೆಸ್ ವಿನ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೊದಲ ಸುತ್ತಿನಿಂದಲೇ ಆರಂಭವಾಗಿತ್ತು. ಮೊದಲೆರಡು ಸುತ್ತಿನಲ್ಲಿ ಬಿಜೆಪಿ ಲೀಡನ್ನು ಪಡ್ಕೊಂಡಿದ್ರೆ ನಂತರದಲ್ಲಿ ಕಾಂಗ್ರೆಸ್ ಲೀಡನ್ನು ಪಡ್ಕೊಳ್ತು. ಹಾಗೆ ವಿನೇಶ್ ಫೋಗಟ್ ಇದೀಗ ಗೆಲುವಿಗೆ ಹತ್ತಿರವಾಗಿದ್ದಾರೆ. ಹೌದು, 12ನೇ ಸುತ್ತು ಅಂತ್ಯಗೊಳ್ತಾ ಇದ್ದಂತೆ ಜುಲಾನಾ ಕ್ಷೇತ್ರದಲ್ಲಿ ವಿನೇಶ್ ಫೋಗಟ್ 4,000 ಅಧಿಕ ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಕುಸ್ತಿಪಟು ಆಗಿರುವಂತಹ ವಿನೇಶ್ ಫೋಗಟ್ ಅವರು ರಾಜಕಾರಣಕ್ಕೂ ಕೂಡ ಧುಮುಕಿದ್ರು. ಹಾಗೆ ರಾಜಕಾರಣಕ್ಕೆ ಧುಮುಕಿ ಈ ಬಾರಿ ಹರಿಯಾಣದ ಜುಲಾನಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು, ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ರು. ಸ್ಪರ್ಧಿಸಿದ ಮೊದಲನೇ ಬಾರಿಗೆ ವಿನ್ ಆಗಿದ್ದಾರೆ. ಇನ್ನು ಸ್ನೇಹಿತರೆ, ಇಲ್ಲಿ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಕೊನೆಯ ಬಾರಿಗೆ 2005 ಸ್ಥಾನವನ್ನು ಗೆದ್ದಿತ್ತು. ಫೋಗಟ್ ಯಶಸ್ವಿಯಾಗಿ ಈ ಬಾರಿ ಅಲ್ಲಿ ಗೆಲ್ಲುವ ಮೂಲಕ ಕಾಂಗ್ರೆಸ್ಗೆ ಭದ್ರ ಸ್ಥಾನವನ್ನು ಹಾಕಿಕೊಟ್ಟಿದ್ದಾರೆ. ಇನ್ನು ಹರಿಯಾಣ ವಿಧಾನಸಭಾ ಚುನಾವಣೆಯ ಕ್ಷೇತ್ರ ಸಂಖ್ಯೆ 90, ಇದರ ಮ್ಯಾಜಿಕ್ ಸಂಖ್ಯೆ 46 ಇದೆ. ಕೇಂದ್ರ ಸರ್ಕಾರ, ಬಿಜೆಪಿ ಹಾಗೂ ಕುಸ್ತಿಪಟು ವಿನೇಶ್ ಫೋಗಟ್ ಅವರ ನಡುವೆ ಸಂಘರ್ಷ ಏರ್ಪಟ್ಟಿತ್ತು. ಇನ್ನು ಫೋಗಟ್ ಅವರು ಇತ್ತೀಚೆಗೆ ಆಗಲೇ ಹೇಳಿದಂತೆ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದರು. ಈ ಬಾರಿಯ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದು ರಾಜಕೀಯದಲ್ಲೂ ಕೂಡ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದರು. ಮೊದಲ ಬಾರಿಗೆ ಇದೀಗ ವಿನ್ ಆಗಿದ್ದಾರೆ. ಇವರ ವಿರುದ್ಧ ಸ್ಪರ್ಧಿಸಿದಂತಹ ಬಿಜೆಪಿ ಅಭ್ಯರ್ಥಿ ಯೋಗೇಶ್ ಕುಮಾರ್ ಅವರು ಸೋತಿದ್ದಾರೆ.